ನಮಸ್ಕಾರ, ಫೋಕಸ್ 18 ಗೆ ಸ್ವಾಗತ. ನಾನು ಚೈತ್ರ ರಾಜ್. ಎರಡನೇ ಅಲೆಯ ನಡುವಲ್ಲೇ ಏನಿದು ಮೂರನೇ ಅಲೆ ಎಚ್ಚರಿಕೆ. ಮೂರನೇ ಅಲೆ ಬರೋದು ಪಕ್ಕಾ ಅಂದಿದ್ದೇಕೆ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾದ ಕೆ ವಿಜಯ್. ಮೊದಲೆರಡು ಅಲೆಗಿಂತಲೂ ಭೀಕರವಾಗಿರುತ್ತಾ ಮೂರನೇ ಅಲೆ. ಅಪಾಯಕಾರಿ ಮೂರನೇ ಅಲೆಯನ್ನ ತಡೆಯೋಕೆ ಆಗೋದೇ ಇಲ್ವಾ? ಅಷ್ಟಕ್ಕೂ ಡಾಕ್ಟರ್ ಗುಲೇರಿಯಾ ಬಿಚ್ಚಿಟ್ಟಿದ್ದಂತಹ ಮೂರನೇ ಅಲೆ ಸೀಕ್ರೆಟ್, ಮೂರನೇ ಅಲೆ ನಿಶ್ಚಿತ ಅನ್ನೋದೇ ಆದ್ರೆ ಯಾರಾಗ್ತಾರೆ ಟಾರ್ಗೆಟ್? ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೂರನೇ ಅಲೆ ಬರೋದು ಪಕ್ಕ, ಆ ಭೀಕರತೆ ತಡೆಯೋಕಾಗಲ್ವಾ? ಕೆ ವಿಜಯ್, ಡಾಕ್ಟರ್ ಗುಲೇರಿಯಾ ಬಿಚ್ಚಿಟ್ಟರು ಮೂರನೇ ಅಲೆ ರಹಸ್ಯ. ಕೊರೋನಾ ಮೂರನೇ ಅಲೆಗೆ ಯಾರು ಟಾರ್ಗೆಟ್ ಗೊತ್ತಾ? ಪ್ರಿಯ ವೀಕ್ಷಕರೇ, 2020 ಸೆಪ್ಟೆಂಬರ್ ವೇಳೆಗೆ ಕೊರೋನಾ ವೈರಸ್ನ ಮೊದಲನೇ ಅಲೆ ಅಬ್ಬರ ಕಡಿಮೆಯಾಗಿತ್ತು. ಇನ್ನೇನು ಕೊರೋನಾ ಕಡಿಮೆ ಆಯಿತು ಅಂತ ಜನ ಕೊಂಚ ರಿಲ್ಯಾಕ್ಸ್ ಆಗಿದ್ರು. ಲಾಕ್ಡೌನ್ ನಿಂದ ಆದ ಸಮಸ್ಯೆಗಳನ್ನು ನಿವಾರಿಸಬೇಕು ಅನ್ನೋ ಕಡೆ ಗಮನ ಹರಿಸಿದ್ರು. ಆದ್ರೆ ಅಷ್ಟರಲ್ಲೇ 2020 ಡಿಸೆಂಬರ್ ವೇಳೆಗೆ ಎರಡನೇ ಕೊರೋನಾ ಅಲೆ ಬಂದಪ್ಪಳಿಸಿತ್ತು. ತಜ್ಞರು ಎರಡನೇ ಅಲೆ ಬಗ್ಗೆ ಪದೇ ಪದೇ ಎಚ್ಚರಿಸುತ್ತಲೇ ಬರ್ತಿದ್ರು. ಆದ್ರೆ ಜನರು ಎಚ್ಚೆತ್ತುಕೊಳ್ಳದ ಕಾರಣ ಇಡೀ ದೇಶದೆಲ್ಲೆಡೆ ರುದ್ರ ತಾಂಡವವಾಡ್ತಿದೆ ಎರಡನೇ. ದಿನೇ ದಿನೇ ಕಂಡೀಷನ್ ಕ್ರಿಟಿಕಲ್ ಆಗ್ತಾನೆ ಹೋಗ್ತಿದೆ. ಕೊರೋನಾ ಕೇಸುಗಳು ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಸಾವಿನ ಸಂಖ್ಯೆ ಕೂಡ ದುಪ್ಪಟ್ಟಾಗ್ತಿದೆ. ಅತ್ತ ಬೆಡ್ ಸಿಕ್ತಿಲ್ಲ, ಇತ್ತ ಆಕ್ಸಿಜನ್ ಸಿಕ್ತಿಲ್ಲ. ನಗರಕ್ಕೆ ನಗರವೇ ಬೆಚ್ಚಿ ಬೀಳಿಸುವಂತಹ ದೃಶ್ಯಗಳು ಕಣ್ಮುಂದೆ ಬರ್ತಿವೆ. ಹೇಳಬೇಕು ಅಂದ್ರೆ ಮೊದಲನೇ ಅಲೆಗಿಂತಲೂ ಎರಡನೇ ಅಲೆ ಭೀಕರ, ಭಯಂಕರವಾಗಿದೆ. ಹಿಂಗಿರುವಾಗಲೇ ಮೊದಲೆರಡು ಅಲೆಯೇನು, ಮೂರನೇ ಅಲೆ ಮತ್ತಷ್ಟು ಭೀಕರವಾಗಿರುತ್ತೆ. ಭಾರತಕ್ಕೆ ಮೂರನೇ ಅಲೆ ಕಂಟಕ ಕಟ್ಟಿಟ್ಟ ಬುತ್ತಿ ಅಂತಿದ್ದಾರೆ ಕೇಂದ್ರ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಕೆ ವಿಜಯ್ ರಾಘವನ್. ಇತ್ತೀಚೆಗೆ ಏಮ್ಸ್ ನಿರ್ದೇಶಕ ಡಾಕ್ಟರ್ ರಣದೀಪ್ ಗುಲೇರಿಯಾ ಎರಡನೇ ಅಲೆ ತಡೆಗೆ ಲಾಕ್ಡೌನ್ ಮಾಡುವುದೇ ಒಳಿತು ಅಂದಿದ್ರು. ಜೊತೆಗೆ ಮೂರನೇ ಅಲೆಗೆ ಸಿದ್ಧರಾಗಿ ಅನ್ನೋ ಎಚ್ಚರಿಕೆಯನ್ನು ರವಾನಿಸಿದ್ರು. ಇದೀಗ ಏಮ್ಸ್ ಬೆನ್ನಲ್ಲೇ ಕೇಂದ್ರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಕೆ ವಿಜಯ್ ರಾಘವನ್ ಕೂಡ ಮೂರನೇ ಅಲೆಯಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತೇಳಿ ಎಚ್ಚರಿಸಿದ್ದಾರೆ. ದೇಶವೇ ಮೂರನೇ ಅಲೆಗೆ ಸಿದ್ಧವಾಗಬೇಕಿದೆ ಅಂತಲೂ ಹೇಳಿದ್ದಾರೆ. ಹಾಗಾದ್ರೆ ಯಾವಾಗ ಅಪ್ಪಳಿಸಬಹುದು ಮೂರನೇ ಅಲೆ ಅಂದ್ರೆ, ಇದಕ್ಕೆ ಇಂಥದ್ದೇ ಅನ್ನೋ ಸಮಯ ಅನ್ನೋದು ಸ್ಪಷ್ಟವಾಗಿಲ್ಲ ಅಂತಿದ್ದಾರೆ ವಿಜಯ್ ರಾಘವನ್. ಅಷ್ಟಕ್ಕೂ ಮೂರನೇ ಅಲೆ ನಿಶ್ಚಿತ, ಬಂದೇ ಬರುತ್ತೆ ಅಂತ ಹೇಳೋಕೆ ಕಾರಣ ಏನು ಅಂದ್ರೆ, ಅದನ್ನ ಹೇಳೋ ಮುಂಚೆ ಬೆಂಗಳೂರಿಗರಿಗೆ ಒಂದು ಮಹತ್ವದ ಸುದ್ದಿಯನ್ನ ಹೇಳಲೇಬೇಕಿದೆ, ಎಚ್ಚರಿಸಲೇಬೇಕಿದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಬೆಂಗಳೂರು ಕೊರೋನಾ ವಿಷಯದಲ್ಲಿ ಸೃಷ್ಟಿಸಿಬಿಟ್ಟಿದೆ ಮಹಾದಾಖಲೆ. ಒಂದು ವಾರದಲ್ಲೇ ಬೆಂಗಳೂರಲ್ಲಿ 1.49 ಲಕ್ಷ ಕೇಸ್, ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಗರ್ವಾಲ್ ಬುಧವಾರ ಮಾತನಾಡಿದ್ದು ಕೊರೋನಾ ಪ್ರಕರಣಗಳ ಕುಸಿತದ ಮಾಹಿತಿ ನೀಡಿದ್ರು. ಆ ಪ್ರಕಾರ 12 ರಾಜ್ಯಗಳಲ್ಲಿ 1 ಲಕ್ಷಕ್ಕೂ ಅಧಿಕ ಆಕ್ಟಿವ್ ಕೇಸ್ ಇದೆ, 7 ರಾಜ್ಯಗಳಲ್ಲಿ 50,000 ಆಕ್ಟಿವ್ ಕೇಸ್ ಇದೆ, ಇನ್ನುಳಿದ 17 ರಾಜ್ಯಗಳಲ್ಲಿ 50,000ಕ್ಕಿಂತ ಕಡಿಮೆ ಆಕ್ಟಿವ್ ಕೇಸ್ ಇವೆ. ಆದ್ರೆ ಆಘಾತಕಾರಿ ಸುದ್ದಿ ಏನಂದ್ರೆ, ಬೆಂಗಳೂರು ಒಂದರಲ್ಲೇ ಕಳೆದೊಂದು ವಾರದಲ್ಲಿ 1,49,000 ಹೊಸ ಕೊರೋನಾ ಕೇಸ್ ದಾಖಲಾಗಿದೆ ಅನ್ನೋದು. ಹೌದು, ಚೆನ್ನೈನಲ್ಲಿ 38,000 ಕೇಸ್ ದಾಖಲಾಗಿದ್ರೆ ಕೋಝಿಕೋಡ್, ಎರ್ನಾಕುಲಂ ಮತ್ತು ಗುರುಗ್ರಾಮ್ದಲ್ಲಿ ಹೆಚ್ಚು ಪ್ರಕರಣ ದಾಖಲಾಗಿದೆ. ಕರ್ನಾಟಕ, ಆಂಧ್ರ, ದೆಹಲಿ, ಹರಿಯಾಣದಲ್ಲೇ ಹೆಚ್ಚು ಸಾವು ದಾಖಲಾಗ್ತಿದ್ದು 18 ರಿಂದ 44 ವರ್ಷದೊಳಗಿನ 7 ಲಕ್ಷ ಜನರಿಗೆ ಲಸಿಕೆ ನೀಡಲಾಗಿದೆ. ಎಸ್,
ಲಾಕ್ಡೌನ್ ಮಾಡಿದ್ರೂ ಕೂಡ ರಾಜ್ಯದಲ್ಲಿ ಕೊರೋನಾ ಕೇಸ್ಗಳು 50,000 ಮುಟ್ಟಿವೆ. ಸಾವಿನ ಸಂಖ್ಯೆ ಎಲ್ಲ ಮೀರುತ್ತಿದೆ. ಇಂಥ ಹೊತ್ತಲ್ಲೇ ಮೂರನೇ ಅಲೆ ಬಗ್ಗೆ ಎಚ್ಚರಿಸುತ್ತಿದ್ದಾರೆ ತಜ್ಞರು. ಈ ಹಿಂದೆ ಮೊದಲನೇ ಅಲೆ ಮುಗಿದ ಕೂಡಲೇ ತಜ್ಞರು ಎರಡನೇ ಅಲೆ ಬಗ್ಗೆ ಎಚ್ಚರಿಸಿದ್ರು. ಆದರೆ ಅಂದು ನಿರ್ಲಕ್ಷಿಸಿದ ಫಲವಾಗಿಯೇ ಎರಡನೇ ಅಲೆ ಇಷ್ಟು ಭೀಕರವಾಗಿ ಕಾಡುತ್ತಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಈಗಲೇ ಬೆಡ್ ಸಿಕ್ತಿಲ್ಲ, ವೈದ್ಯಕೀಯ ಸಿಬ್ಬಂದಿಗಳ ಕೊರತೆ ಕಾಡ್ತಿದೆ. ಹಿಂಗಿರುವಾಗಲೇ ಮೂರನೇ ಅಲೆ ಬೇರೆ ಅಪ್ಪಳಿಸಿದ್ರೆ ಕಷ್ಟ ಕಷ್ಟ. ಅಷ್ಟಕ್ಕೂ ಮೂರನೇ ಅಲೆ ಅಪ್ಪಳಿಸೋದು ಪಕ್ಕಾ ಅಂತ ಯಾಕೆ ತಜ್ಞರು ಹೇಳ್ತಿದ್ದಾರೆ ಅಂದ್ರೆ ಇಲ್ಲೇ ಇರೋದು ರೂಪಾಂತರಿ ಕೊರೋನಾ ಬಗ್ಗೆ ಹೊರಬಿದ್ದ ರಣ ರೋಚಕ ವರದಿ. ಮೂರನೇ ಅಲೆ ಬಂದೇ ಬರುತ್ತೆ ಅಂತ ಹೇಳ್ತಿರೋದೇಕೆ ಗೊತ್ತಾ? 2019 ವುಹಾನ್ನಲ್ಲಿ ಕಾಣಿಸ್ಕೊಂಡ ಕೊರೋನಾ ಬರಬರುತ್ತಾ ರೂಪ ಬದಲಿಸಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಅದು ಅಲ್ಲದೆ ವೈರಸ್ ಅಂದ ಮೇಲೆ ಕಾಲಾನುಕ್ರಮ ರೂಪಾಂತರವಾಗುವುದು ಸಹಜ ಪ್ರಕ್ರಿಯೆ. ಅಂದಾಜಿನ ಪ್ರಕಾರ ಕೊರೋನಾ ವೈರಸ್ 7,000 ಅಧಿಕ ರೂಪಾಂತರಗೊಂಡಿದೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಇಂಗ್ಲೆಂಡ್ನಲ್ಲಿ ಕೊರೋನಾ B.1.351 ಅನ್ನೋ ರೂಪದಲ್ಲಿ ಕಾಣಿಸಿಕೊಂಡು ಕಾಡ್ತಾ ಇದೆ. ಬ್ರೆಜಿಲ್ನಲ್ಲಿ P.1 ಅನ್ನೋ ಕೊರೋನಾ ರೂಪಾಂತರಿ ಆಟ ನಡೆಯುತ್ತಿದೆ. ದಕ್ಷಿಣ ಆಫ್ರಿಕಾದಲ್ಲಿ 501.V2 ಅನ್ನೋ ರೂಪಾಂತರಿ ರಾಕ್ಷಸಿ ಕಾಣಿಸಿಕೊಂಡಿದೆ. ಇನ್ನು ಅಮೆರಿಕಾದಲ್ಲೂ ಕೂಡ B.1.1.28 ಅನ್ನೋ ರೂಪಾಂತರಿ ಕೊರೋನಾ ಅಬ್ಬರವಿದೆ. ಇವೆಲ್ಲಕ್ಕಿಂತಲೂ ಈಗ ಡೇಂಜರ್ ಎನ್ನಿಸಿಕೊಂಡಿರೋದೇ ಭಾರತದಲ್ಲಿ ಕಾಣಿಸಿಕೊಂಡಿರೋ ಡಬಲ್ ಮ್ಯೂಟೆಂಟ್. ಭಾರತ ಎರಡನೇ ಅಲೆಗೆ ಸಿಲುಕಿದ್ದೆಲ್ಲಿ ಅನ್ನೋ ಪ್ರಶ್ನೆಗೆ ಹಲವು ವಿಜ್ಞಾನಿಗಳು ಕೊಡ್ತಿರೋ ಉತ್ತರವೇ ಡಬಲ್ ಮ್ಯೂಟೆಂಟ್, ಅಂದ್ರೆ ಎರಡು ವೈರಾಣು. ಮೋಸ್ಟ್ ಡೇಂಜರಸ್ ಅಂತಾನೆ ಕರೆಸಿಕೊಳ್ಳೋ ಬ್ರಿಟನ್ ರೂಪಾಂತರಿ ವೈರಸ್ ಭಾರತದಲ್ಲಿ ಕಾಲಿಟ್ಟಿದ್ದೇ ತಡ. ಭಾರತದಲ್ಲಿ ಜನ್ಮ ತಾಳ್ಬಿಡ್ತು B.1.617 ಅನ್ನೋ ಮಹಾಮಾರಿ. ಈ ಮಹಾಮಾರಿ ವೈರಸ್ E484Q ಅನ್ನೋ ವೈರಾಣುವಿನಿಂದಲೂ L452R ಅನ್ನೋ ವೈರಾಣುವಿನಿಂದಲೂ ರೂಪುಗೊಂಡಿದೆ. ಸದ್ಯಕ್ಕೆ ಇದೇ B.1.617 ಅನ್ನೋ ವೈರಾಣುನೇ ದೇಶದ ಉದ್ದಗಲಕ್ಕೂ ಹರಡಿದೆ. ಆದರೆ ಇದೊಂದೇ ರೂಪಾಂತರಿ ಭೂತ ಭಾರತವನ್ನ ಕಾಡುತ್ತಿಲ್ಲ, ಮತ್ತೊಂದು ರೂಪಾಂತರಿ ಪಿಶಾಚಿ ಕೂಡ ಭಾರತವನ್ನ, ಎಸ್ಪೆಷಲಿ ದಕ್ಷಿಣ ಭಾರತವನ್ನ ಆವರಿಸಿಕೊಂಡಿದೆ. ಅದುವೇ N440K ರೂಪಾಂತರಿ. ದಕ್ಷಿಣ ಭಾರತದಲ್ಲಿ N440K ಅಬ್ಬರ. ದೇಶದೆಲ್ಲೆಡೆ B.1.617 ವೈರಾಣು ಆರ್ಭಟ. 2020 ಡಿಸೆಂಬರ್ನಲ್ಲಿ ಆಂಧ್ರಪ್ರದೇಶದಲ್ಲಿ ಇದ್ದಕ್ಕಿದ್ದಂತೆ ಕೊರೋನಾ ಹೆಚ್ಚಾಯಿತು. ಶೇಕಡ 34% ಹೊಸ ಕೇಸ್ಗಳು ತಲ್ಲಣ ಸೃಷ್ಟಿಸಿದ್ವು. ಯಾಕಂದ್ರೆ ಆ 34% ಕೇಸ್ಗಳು N440K ಅನ್ನೋ ರೂಪಾಂತರಿ ಪ್ರಭಾವದಿಂದಲೇ ಪತ್ತೆಯಾಗಿದ್ವು. ಕರ್ನೂಲ್ನಿಂದ ಕಾಣಿಸಿಕೊಂಡ ಈ N440K ಈಗ ಕರ್ನಾಟಕ, ತಮಿಳುನಾಡು ಸೇರಿದಂತೆ ದಕ್ಷಿಣ ಭಾರತದ ಹಲವು ರಾಜ್ಯಗಳಲ್ಲೂ ಹರಡಿಕೊಂಡಿದೆ. ಇದು ಈಗ ಎರಡನೇ ಅಲೆ ಭೀಕರತೆಯನ್ನು ಹೆಚ್ಚಿಸುತ್ತಾ ಬರ್ತಿದೆ. ಯಾಕಂದ್ರೆ N440K ಅನ್ನೋ ಈ ವೈರಾಣು ರೂಪಾಂತರಿಗಿಂತ 10-1,000 ಪಟ್ಟು ಹೆಚ್ಚು ಸಾಂಕ್ರಾಮಿಕ. ಒಂದು ಕಡೆ B.1.617 ಆರ್ಭಟ, ಮತ್ತೊಂದು ಕಡೆ N440K ಅಬ್ಬರ. ಇವೆರಡನ್ನೂ ಗಮನಿಸಿರೋ ಸೈಂಟಿಸ್ಟ್ ಮುಂದೆ ಈ ವೈರಾಣುಗಳೇ ಮಗದೊಂದು ಡೇಂಜರಸ್ ರೂಪಾಂತರಿ ಹುಟ್ಟಿಗೆ ಕಾರಣವಾದರೂ ಅಚ್ಚರಿ ಇಲ್ಲ ಅಂತಿದ್ದಾರೆ. ಹೌದು, ಮೊದಲನೇ ಅಲೆಯಲ್ಲಿ ಕೊರೋನಾ ದಾಳಿ ಮಾಡಿದ್ರೆ 10 ದಿನದಲ್ಲಿ ಶ್ವಾಸಕೋಶವನ್ನ ಲಾಕ್ ಮಾಡುತ್ತೆ ಅಂತಿದ್ವು ರಿಪೋರ್ಟ್ಸ್. ಆದ್ರೀಗ ಎರಡನೇ ಅಲೆಯಲ್ಲಿ ಜಸ್ಟ್ 5-7 ದಿನ ಸಾಕು ಅಂತಿದ್ದಾರೆ. ಹೀಗಾಗಿ ಮೂರನೇ ಅಲೆಗೆ ಕಾಲಿಟ್ಟಿದ್ದೇ ಆದ್ರೆ ಕೊರೋನಾ 2-3 ದಿನದಲ್ಲೇ ಶ್ವಾಸಕೋಶವನ್ನ ಲಾಕ್ ಮಾಡುತ್ತೆ. ಆ ಮಟ್ಟಿಗೆ ಮಾನವನನ್ನ ಬಲಿ ಪಡೆಯುವಷ್ಟು ಡೆಡ್ಲಿ ರೂಪದ್ದಾಗಿರುತ್ತೆ ಅಂತ ಅಂದಾಜಿಸಲಾಗಿದೆ. ಮಕ್ಕಳೇನ ಮೂರನೇ ಅಲೆಯ ಟಾರ್ಗೆಟ್? ಹೌದು ವೀಕ್ಷಕರೇ, ಮೊದಲೆರಡು ಅಲೆಯನ್ನು ಗಮನಿಸುವುದಾದರೆ ಮೊದಲನೇ ಅಲೆಯಲ್ಲಿ ವಯೋವೃದ್ಧರಲ್ಲಿ ಕೊರೋನಾ ಹೆಚ್ಚಾಗಿ ಕಾಣಿಸ್ಕೊಳ್ತಿತ್ತು. 45 ವರ್ಷ ಮೇಲ್ಪಟ್ಟವರೇ ಕೊರೋನಾಗೆ ಹೆಚ್ಚು ಬಲಿಯಾಗ್ತಿದ್ರು. ಆದರೆ ಎರಡನೇ ಅಲೆ ಬರ್ತಿದ್ದ ಹಾಗೆ ಚಿತ್ರಣವೇ ಬದಲಾಯಿತು. 25 ವರ್ಷ ಮೇಲ್ಪಟ್ಟವರನ್ನ ಕೊರೋನಾ ಕಾಡೋಕ್ಕೆ ಶುರು ಮಾಡಿತು. ವಯಸ್ಸಿನಲ್ಲಿದ್ದವರನ್ನೇ ಹೆಚ್ಚೆಚ್ಚು ಬಲಿ ಪಡಿತಾ ಬರ್ತಿದೆ. ಯಾಕಂದರೆ ಎರಡನೇ ಅಲೆಯ ಟಾರ್ಗೆಟೇ ಯೂತ್ಸ್. ಹಾಗಾದರೆ ಮೂರನೇ ಅಲೆಯ ಟಾರ್ಗೆಟ್ ಯಾರು? ಅದುವೇ ಭಯ ಹುಟ್ಟಿಸುತ್ತಿರುವ ವಿಷಯ. ಯಾಕಂದ್ರೆ ಮೂರನೇ ಅಲೆ ಅಪ್ಪಳಿಸಿದ್ರೆ ಮೊದಲು ಟಾರ್ಗೆಟ್ ಆಗೋದೇ 12-15 ವರ್ಷದೊಳಗಿನ ಮಕ್ಕಳು.
ಎಸ್, ಮೂರನೇ ಅಲೆ ಬಗ್ಗೆ ಸ್ಟಡಿ ಮಾಡ್ತಿರುವ ತಜ್ಞರು 18 ವರ್ಷದಿಂದ 30 ವರ್ಷದೊಳಗಿನವರನ್ನ ಎರಡನೇ ಅಲೆ ವಿಪರೀತ ಕಾಡುತ್ತಿದೆ. ಹಿಂಗಾಗಿನೇ ಮೂರನೇ ಹಂತದ ವ್ಯಾಕ್ಸಿನೇಷನ್ಗೂ ಕೇಂದ್ರ ಚಾಲನೆ ನೀಡಿದ್ದು 18 ವರ್ಷ ಮೇಲ್ಪಟ್ಟವರಿಗೂ ಲಸಿಕೆ ನೀಡುವಂತೆ ಸೂಚಿಸಿದ್ದು. ಆದ್ರೀಗ 18 ವರ್ಷದ ಕೆಳಗಿನವರಿಗೆ ಲಸಿಕೆ ಇಲ್ಲ, 18 ವರ್ಷ ಕೆಳಗಿರುವ ಮಕ್ಕಳಿಗೆ ಲಸಿಕೆ ಅನ್ನೋದನ್ನ ಇಂಟ್ರೊಡ್ಯೂಸ್ ಕೂಡ ಮಾಡಿಲ್ಲ. ಹಿಂಗಿರುವಾಗ ಮೂರನೇ ಅಲೆ ಅಪ್ಪಳಿಸಿದ್ರೆ 18 ವರ್ಷ ಕೆಳಗಿನವರೇ ಮೊದಲು ಟಾರ್ಗೆಟ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಅಂತಿದ್ದಾರೆ. ಅದರಲ್ಲೂ 6 ವರ್ಷದಿಂದ 12 ವರ್ಷದೊಳಗಿನ ಬಹಳ ಮಕ್ಕಳನ್ನ ಮೂರನೇ ಅಲೆ ಹೆಚ್ಚಾಗಿ ಕಾಡಿದ್ರೂ ಅಚ್ಚರಿ ಇಲ್ಲ ಅಂತಿದ್ದಾರೆ. ಅದೆಷ್ಟು ಮಕ್ಕಳನ್ನ ಕಾಡಿದೆ ಗೊತ್ತಾ ಕೊರೋನಾ? ನಿಮ್ಗೆಲ್ಲರಿಗೂ ಗೊತ್ತಿದೆಯೋ ಇಲ್ವೋ ಈ ವಿಚಾರ ಆದರೂ ಹೇಳ್ತೀವಿ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ರಿಲೀಸ್ ಆದ ಒಂದು ರಿಪೋರ್ಟ್ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಯಾಕಂದ್ರೆ ಮಹಾರಾಷ್ಟ್ರ ಭಾರತದ ನಂಬರ್ 1 ಹಾಟ್ಸ್ಪಾಟ್ ಆದ ಆ ಟೈಮ್ನಲ್ಲಿ 66,000 ಮಕ್ಕಳು ಕೊರೋನಾಗೆ ಸಿಲುಕಿದ್ರು. ಇನ್ನು ಬ್ರೆಜಿಲ್ನಲ್ಲಿ ಇದೇ ವರ್ಷ ಜನವರಿಯಲ್ಲಿ ರಿಲೀಸ್ ಆದ ರಿಪೋರ್ಟ್ ಪ್ರಕಾರ ಕೊರೋನಾದಿಂದ ಅಲ್ಲಿ 1,300 ಮಕ್ಕಳು ಮೃತಪಟ್ಟಿದ್ವು. ಇನ್ನು ತುಮಕೂರು ಜಿಲ್ಲೆಯೊಂದರಲ್ಲೇ 135 ಮಕ್ಕಳು ಸೋಂಕಿಗೆ ಗುರಿಯಾಗಿದ್ದಾರೆ. ಬೆಂಗಳೂರು 1ರಲ್ಲೇ ಮಾರ್ಚ್ ಟೈಮ್ನಲ್ಲಿ 163 ಮಕ್ಕಳು ಕೊರೋನಾ ಸೋಂಕಿಗೆ ಸಿಲುಕಿದ್ದಾಗಿ ವರದಿಯಾಗಿತ್ತು. ಟಾರ್ಗೆಟ್ ಮಕ್ಕಳಾಗಿದ್ದೆ ಆದ್ರೆ ಮಕ್ಕಳನ್ನ ಕಾಪಾಡುವುದು ಬಹಳ ಕಷ್ಟನ. ಮಕ್ಕಳಿಗೆ ಅಂತ ಯಾವುದೇ ಕೊರೋನಾ ಲಸಿಕೆಯೇ ಇಲ್ವ? ಹೀಗಾಗಿ ಮೂರನೇ ಅಲೆಯನ್ನ ತಡೆಯೋಕ್ಕಾಗಲ್ಲ ಅಂದ್ರ ತಜ್ಞರು. ಹಾಗಾದ್ರೆ ಈಗಿರೋ ಮಾರ್ಗವಾದ್ರೂ ಯಾವುದು? ಈ ಕುರಿತ ಮಾಹಿತಿ ಕೊಡ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಮೊದಲೆರಡು ಅಲೆಯಲ್ಲಿ ಮಕ್ಕಳಿಗೂ ಕೂಡ ಕೊರೋನಾ ಕಾಡಿದೆ. ಆದ್ರೆ ಮೂರನೇ ಅಲೆ ಮೊದಲೆರಡನೇ ಅಲೆಯನ್ನು ಮೀರಿಸುತ್ತೆ ಅನ್ನೋದು ಕೆಲ ತಜ್ಞರ ಅಭಿಪ್ರಾಯವಾಗಿದೆ. ಹಾಗಾದ್ರೆ ಮಕ್ಕಳನ್ನ ಉಳಿಸಿಕೊಳ್ಳೋಕೆ ದಾರಿಯೇ ಇಲ್ವ? ಮಕ್ಕಳ ಸುರಕ್ಷತೆಗೆ ಯಾವುದೇ ಲಸಿಕೆ ಅನ್ನೋದೇ ಇಲ್ವ? ಇದೆ. ಅದೇನು ಅನ್ನೋ ಸೀಕ್ರೆಟ್ ಇಲ್ಲಿದೆ ನೋಡಿ. ಹದಿಹರಿಯದವರಿಗೆ ಯಾವುದೇ ಲಸಿಕೆ ಇಲ್ವ? ಮೂರನೇ ಅಲೆ ಮಕ್ಕಳನ್ನ ಟಾರ್ಗೆಟ್ ಮಾಡಬಹುದು ಅಂತಿದ್ದಾರೆ. ಇದರಿಂದ ದೇಶಕ್ಕೆ ದೊಡ್ಡ ಚಿಂತೆ ಎದುರಾಗಿದೆ. ಯಾಕಂದ್ರೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವುದರಿಂದ ಆಗಾಗ್ಗೆ ಅನಾರೋಗ್ಯಕ್ಕೆ ಒಳಗಾಗ್ತಾನೆ ಇರ್ತಾರೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದು ಅನಿವಾರ್ಯವಾಗಿರುತ್ತೆ. ಇದೀಗ ಮೂರನೇ ಅಲೆ ಮಕ್ಕಳನ್ನೇ ಟಾರ್ಗೆಟ್ ಮಾಡಿದ್ರೆ ಆ ಸಮಸ್ಯೆಗೆ ಪರಿಹಾರವಿದೆ ಅಂತಿದ್ದಾರೆ ವೈದ್ಯರು. ಹೇಗೆ ಅಂದ್ರ 18 ವರ್ಷಕ್ಕಿಂತ ಕೆಳಗಿರುವ ಮಕ್ಕಳಿಗೆ ಲಸಿಕೆಗಳನ್ನು ನೀಡಿದ್ರೆ ಮೂರನೇ ಅಲೆಯನ್ನು ತಡೆಗಟ್ಟುವಲ್ಲಿ ಭಾರತ ಯಶಸ್ವಿಯಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾದ್ರೆ ಮಕ್ಕಳಿಗೆ ನೀಡುವ ಕೊರೋನಾ ಲಸಿಕೆ ಭಾರತದಲ್ಲಿದೆಯಾ? ಇಲ್ಲ. ಮಕ್ಕಳಿಗೆ ನೀಡುವ ಲಸಿಕೆ ಭಾರತದಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದಕ್ಕಾಗಿಯೇ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕಂಪನಿ ಅಕ್ಟೋಬರ್ ವೇಳೆಗೆ 18 ಲಸಿಕೆಯನ್ನು ತಯಾರಿಸಲು ಮುಂದಾಗುವುದಾಗಿ ಹೇಳಿದೆ. ಕೋವ್ಯಾಕ್ಸಿನ್ ತಯಾರಿಸಿದ ಭಾರತ್ ಬಯೋಟೆಕ್ ಸಂಸ್ಥೆ ಕೂಡ 18ಗೆ ಲಸಿಕೆ ನೀಡುವುದರ ಬಗ್ಗೆ ಕೆಲಸ ಮಾಡುತ್ತಿದೆ. ಲಸಿಕೆ ಪ್ರಾಯೋಗಿಕ ಹಂತಕ್ಕೂ ಭಾರತ್ ಬಯೋಟೆಕ್ ಕಾಲಿಟ್ಟಿದೆ. ಹಾಗಾದ್ರೆ ಭಾರತವನ್ನ ಮೂರನೇ ಅಲೆಯಿಂದ ಕಾಪಾಡುವ ಸಂಜೀವಿನಿ ಇನ್ನೂ ಸೃಷ್ಟಿಯೇ ಆಗಿಲ್ವಾ? ಹಾಗಾದ್ರೆ ಏನ್ ಮಾಡೋದು ಅಂದ್ರೆ ಇದಕ್ಕೂ ಒಂದು ಪರಿಹಾರವಿದೆ. ಅದುವೇ ಅಮೆರಿಕದ ಫೈಜರ್ ಲಸಿಕೆ ಕಂಪನಿ ಮಕ್ಕಳಿಗೆ ಲಸಿಕೆ ತಯಾರಿಸಿದೆ. ಈಗಾಗಲೇ ಕೆನಡಾದಲ್ಲಿ ಇದನ್ನ ಬಳಕೆಗೂ ನೀಡಿದೆ. ಈ ಬಗ್ಗೆ ಭಾರತ ಮತ್ತು ಫೈಜರ್ ಕಂಪನಿಯ ಸಿಇಒ ಮಧ್ಯೆ ಮಾತುಕತೆ ಕೂಡ ನಡೆಯುತ್ತಾ ಇದೆ. 12 ವರ್ಷದೊಳಗಿನ ಮಕ್ಕಳಿಗೂ ನೀಡಬಹುದಾದ ಫೈಜರ್ ಲಸಿಕೆಯನ್ನ ಭಾರತಕ್ಕೆ ನೀಡಲು ಅಮೆರಿಕ ಅನುಮೋದಿಸಿದ್ರೆ ಫೈಜರ್ ಭಾರತವನ್ನ ಮೂರನೇ ಅಲೆಯಿಂದ ಕಾಪಾಡುವ ಸಂಜೀವಿನಿ ಆಗಲಿದೆ. ಇನ್ನು ಅಮೆರಿಕದ ಮಾಡರ್ನಾ ಅನ್ನೋ ಲಸಿಕೆ ಕೂಡ ಭಾರತಕ್ಕೆ ಬರುವ ಸಾಧ್ಯತೆ ಇದೆ. ಸದ್ಯಕ್ಕೆ ಭಾರತದ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಒಂದು ವಿಷಯ ಸ್ಪಷ್ಟವಾಗ್ತಾ ಇದೆ. ಅದೇನು ಅಂದ್ರೆ ಭಾರತದಲ್ಲಿ ಮೂರನೇ ಅಲೆ ಅಪ್ಪಳಿಸಿದ್ದೆ ಆದ್ರೆ ಶೀಘ್ರದಲ್ಲೇ ಮಕ್ಕಳಿಗೆ ಲಸಿಕೆ ನೀಡುವ ಸಾಧ್ಯತೆ ಕಡಿಮೆ. ಹೌದು, ಭಾರತದಲ್ಲಿ ಈವರೆಗೆ ಸುಮಾರು 16 ಕೋಟಿ ಜನರಿಗೆ ಲಸಿಕೆ ನೀಡಲಾಗಿದೆ. ಈ ಪೈಕಿ ಲಸಿಕೆಯ ಮೊದಲ ಡೋಸ್ ತೆಗೆದುಕೊಂಡವರ ಸಂಖ್ಯೆ ಸುಮಾರು 13 ಕೋಟಿ, ಎರಡನೇ ಡೋಸ್ ಗಳನ್ನು ತೆಗೆದುಕೊಂಡವರ ಸಂಖ್ಯೆ ಸುಮಾರು 3 ಕೋಟಿ. ಅದರಂತೆ ದೇಶದ ಸುಮಾರು 2% ಜನರಿಗೆ ಲಸಿಕೆಯ ಎರಡನೇ ಡೋಸ್ ಅನ್ನು ನೀಡಲಾಗಿದೆ. ಆದರೆ ಯುಎಸ್ ಮುಖ್ಯ ವೈದ್ಯಕೀಯ ಅಧಿಕಾರಿ ಆಂಟೋನಿ ಫೌಸಿ ದೇಶದ ಒಟ್ಟು ಜನಸಂಖ್ಯೆಯ 85% ಜನರಿಗೆ ಲಸಿಕೆ ನೀಡಿದ್ರೇನೆ ಕೊರೋನಾ ವೈರಸ್ ತಡೆಗಟ್ಟಲು ಸಾಧ್ಯ ಅಂದಿದ್ರು. ಹೀಗಾಗಿ ಕೊರೋನಾ ಯುದ್ಧದಲ್ಲಿ ಭಾರತಕ್ಕೆ ಸವಾಲಿನ ವಿಷಯವಾಗಿದೆ ವ್ಯಾಕ್ಸಿನೇಷನ್. ಆಮೆಗತಿಯಲ್ಲಿ ಸಾಧ್ಯದ್ಯಾ ಲಸಿಕೆ ಪ್ರಕ್ರಿಯೆ? ಮೊದಲನೇ ಹಂತದಲ್ಲಿ ಫ್ರಂಟ್ಲೈನ್ ವರ್ಕರ್ಸ್ಗೆ, ವೈದ್ಯಕೀಯ ಸಿಬ್ಬಂದಿಗಳಿಗೆ ಲಸಿಕೆ ನೀಡಲಾಯಿತು. ಎರಡನೇ ಹಂತದಲ್ಲಿ 45 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡಲಾಯಿತು. ಆದ್ರೀಗ ಮೂರನೇ ಹಂತದ ಲಸಿಕಾ ಅಭಿಯಾನ ಆರಂಭವಾಗಿ ವಾರವೇ ಕಳೆದರೂ ನಿರೀಕ್ಷಿತ ಪ್ರಮಾಣದಲ್ಲಿ ಲಸಿಕೆ ಪ್ರಕ್ರಿಯೆ ವೇಗ ಪಡೆದುಕೊಂಡಿಲ್ಲ. ಇದಕ್ಕೆ ಕಾರಣ ವ್ಯಾಕ್ಸಿನ್ ಕೊರತೆ. ಒಂದು ತಿಂಗಳಲ್ಲಿ 5-6 ಕೋಟಿ ಡೋಸ್ಗಳನ್ನು ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕಂಪನಿ ಉತ್ಪಾದಿಸುತ್ತೆ. 1-1.5 ಕೋಟಿ ಡೋಸ್ ಅನ್ನ ಭಾರತ್ ಬಯೋಟೆಕ್ ಕಂಪನಿ ಉತ್ಪಾದಿಸುತ್ತೆ. ದಿಲ್ಲಿಗೆ 67 ಲಕ್ಷ ಡೋಸ್ ಬೇಕಿದೆ. ಗುಜರಾತ್ಗೆ 3 ಕೋಟಿ ಡೋಸ್ನ ಅಗತ್ಯವಿದೆ. ಹೀಗೆ ಸಾಕಷ್ಟು ರಾಜ್ಯಗಳಲ್ಲಿ ಲಸಿಕೆ ಬೇಡಿಕೆ ಇದೆ.
ಸದ್ಯ ಈ ಸಮಸ್ಯೆಯನ್ನು ಬಗೆಹರಿಸೋಕೆ ಭಾರತ ಶರವೇಗದ ಸ್ಟ್ರಾಟಜಿ ಮಾಡಿದೆ. ಹೌದು, ಭಾರತದಲ್ಲಿ ಎರಡು ಲಸಿಕಾ ಕಂಪನಿಗಳಿದ್ದು ಆ ಎರಡು ಲಸಿಕಾ ಕಂಪನಿಗಳಲ್ಲಿ ಲಸಿಕೆ ಉತ್ಪಾದನೆ ಹೆಚ್ಚಿಸಲು ಸೂಚನೆ ನೀಡಲಾಗಿದೆ. ಇದರ ಜೊತೆಗೆ ಈಗಾಗಲೇ ರಷ್ಯಾದಿಂದ ಸ್ಪುಟ್ನಿಕ್ ವಿ ಲಸಿಕೆ ಬಂದಿದೆ. ಇನ್ನೂ ಕೆಲವೊಂದು ವಿದೇಶಿ ಲಸಿಕೆ ಬರಬೇಕಿದೆ. ಫೈಜರ್ ಕಂಪನಿ ಜೊತೆ ಮಾತುಕತೆ ನಡೆಯುತ್ತಿದೆ. ಜಾನ್ಸನ್ ಅಂಡ್ ಜಾನ್ಸನ್, ಮಾಡರ್ನಾ ಲಸಿಕೆಗಳು ಭಾರತಕ್ಕೆ ಬರಲು ತುದಿಗಾಲಲ್ಲಿ ನಿಂತಿವೆ. ಒಟ್ಟಾರೆ ಮೊದಲೆರಡು ಕೊರೋನಾ ಅಲೆಗಿಂತಲೂ ಮೂರನೇ ಅಲೆ ಅತ್ಯಂತ ಅಪಾಯಕಾರಿ. ಮೂರನೇ ಅಲೆ ಅಪ್ಪಳಿಸೋದು ಪಕ್ಕ, ಸಿದ್ಧರಾಗಿರಿ ಅಂತ ಕೇಂದ್ರ ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಕೆ ವಿಜಯ್ ರಾಘವನ್ ಎಚ್ಚರಿಸಿದ್ದಾರೆ. ಇದಕ್ಕೆ ಕಾರಣ ಪ್ರಪಂಚದಾದ್ಯಂತ ಉದ್ಭವಿಸುತ್ತಿರೋ ಹೊಸ ರೂಪಾಂತರಿಗಳು ಅಂತಲೂ ಹೇಳಿದ್ದಾರೆ. ಹೀಗಾಗಿ ತಜ್ಞರ ಸಲಹೆ ಮತ್ತು ಎಚ್ಚರಿಕೆಯ ಅಂಶಗಳ ಕಡೆ ವಿಶೇಷ ಗಮನ ಹರಿಸಲೇಬೇಕಿದೆ ಕೇಂದ್ರ ಹಾಗೂ ರಾಜ್ಯ. ನೋಡಿದ್ರಲ್ಲ ವೀಕ್ಷಕರೇ, ಮೂರನೇ ಅಲೆ ಬರೋದು ಪಕ್ಕ ಅಂದಿದ್ಯಾರು? ಯಾಕಾಗಿ ಇಂತಹ ಎಚ್ಚರಿಕೆ ಕೇಳಿ ಬರ್ತಿದೆ ಅನ್ನೋದನ್ನ. ಸೊ ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರ ಕಾಪಾಡಿ, ನಿಮ್ಮ ಸುರಕ್ಷತೆಗಾಗಿ ನೀವು ಅಲರ್ಟ್ ಆಗಿರಿ ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.